ನಿನ್ನೆ ಮನೇನು ಮಾಡಿದಾರ ಬಹುಶಃ ವಿಶ್ವನಾಥ್ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ಆದರೆ ಅವರು ಇತ್ತೀಚೆಗೆ ಪಾರ್ಟಿಗೆ ಬಂದಿದ್ದಾರೆ ನಾವು ಒಂದು ಮಾತು ಹೇಳ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಸಂಸ್ಕೃತಿ ಪರಂಪರೆ ಇದೆ ಅದನ್ನು ಕಾಪಾಡ್ಕೊಂಡು ಹೋಗ್ರಿ ನೀವು ಈ ರೀತಿ ಎಲ್ಲಿ ಬಂದಲ್ಲಿ ಹೋದಲ್ಲಿ ಬೆಳಗಿನ ಸಾಯಂಕಾಲ ಇವತ್ತು ಟೀಕೆಗಳನ್ನು ಮಾಡುವಂಥದ್ದು ಮದ್ದು ಇದು ನಮ್ಮ ಪಾರ್ಟಿ ಸಂಸ್ಕೃತಿ ಅಲ್ಲ ಅದಕ್ಕೆ ನಾನು ಅವರಿಗೆ ವಿಶ್ವನಾಥ್ ಅವರಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದ್ದಂಥ ವ್ಯಕ್ತಿ ನಾನು ಅವರಿಗೆ ಕಿವಿ ಮಾತು ಹೇಳುವಂಥದ್ದು ಈ ರೀತಿ ಬಹಿರಂಗ ಚರ್ಚೆ ಮಾಡುವಂಥದ್ದು ಮತ್ತೊಂದು ಮಾಡಲಿಕ್ಕೆ ಹೋಗಬೇಡಿ ನಿಮ್ದೇನಿದ್ರು ಪಾರ್ಟಿ ಫೋರಮದ ಬರ್ರಿ ಡಿಸ್ಕಷನ್ ಮಾಡಿರಿ ಹೊಸದಾಗಿ ನೀವು ಪಾರ್ಟಿಗೆ ಬಂದಿರಿ ಇಲ್ಲಿ ಕಲ್ಚರ್ ಏನು ಅನ್ನೋದು ಇನ್ನೂ ನಿಮ್ಗೆ ಗುರುತಿಲ್ಲ ಅಂತ ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಅಲ್ರಿ ಏನು ಮಂಜುನಾಥ್ ಸಮೇತ ಸಿ ಡಿ ಬಿ ಡಿ ಅಂತೀರಿ ಯಾರು ಬರೀ ಸಿ ಡಿ ಬಗ್ಗೆ ಮಾತಾಡ್ತಾರ ಸುಮ್ಮನೆ ಅನ್ಯ ಹೆಸರಲ್ಲಿ ಈ ರೀತಿ ಸಿ ಡಿ ಎ ಸಿ ಡಿ ಹಾಕಿದ್ರೆ ಸಿ ಡಿ ಬಿಡುಗಡೆ ಮಾಡಿಬಿಟ್ರಂಗಾರೆ ಯಾರು ರಿಲೀಸ್ ಮಾಡ್ತೀರ ಹಂಗಂದ್ರೆ ಅಂದರೆ ಏನು ಯಾವುದು ಸಿ ಡಿ ಇಲ್ಲದಂಥದ್ದನ್ನು ಸಿ ಡಿ ಅನ್ಕೊಂಡು ಕುಂದ್ರೆ ಅದೇ ಬೆಳಗಿನ ಸಾಯಂಕಾಲ ಡಿಸ್ಕಷನ್ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ನಡೀತದೆ ಯಡಿಯೂರಪ್ಪ ನೇತೃತ್ವದಲ್ಲಿ ಇಷ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳು ನಡೆದಾವೆ ಕೇಂದ್ರ ಸರ್ಕಾರ ಮೋದಿಯವ್ರ ಸರ್ಕಾರ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಬೆಳಗಿನ ಸಾಯಂಕಾಲ ಸಿ ಡಿ ಅಂತಂದ್ರೆ ಹಂಗಾರೆ ಸಿ ಡಿ ಯಾರ ಕಡೆ ಇದೆ ರಿಲೀಸ್ ಮಾಡ್ರಿ ಹಂಗಾರೆ ಆಯ್ತು ಏನು ಮಾಡೋದು ಮಾಡ್ರಿ ಅದು ಬರೀ ಹೇಳ್ಕೊಂತ ಅಡ್ಡಾಡಕ್ಕೆ ಹೋಗಬೇಡ್ರಿ ಅಲ್ಲಿ ಇಲ್ಲಿ ಹೇಳ್ಕೊಂತ ಅಡ್ಡಾಡೋದು ಬೇಡ ಸುಮ್ಮನೆ ಬೆಳಗಿನ ಸಾಯಂಕಾಲ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡಿ ಇದನ್ನ ಇಮೇಜ್ ಡ್ಯಾಮೇಜ್ ಮಾಡುವಂತ ಕೆಲಸ ಮಾಡಕ್ಕೆ ಹೋಗಬೇಡ್ರಿ ನೋಡ್ರಿ ಪಕ್ಷದ ಬಗ್ಗೆ ಮಾತಾಡೋಲ್ಲ ಅಂತಂದ್ರೆ ಪಕ್ಷದೊಳಗೆ ಅದಿರಿ ನೀವು ಪಕ್ಷದ ಡಿಸಿಪ್ಲಿನ್ದಾಗ ಇರಬೇಕಲ್ಲ ಅದು ಬಿಟ್ಟು ನಾವು ಪಕ್ಷದ ಬಗ್ಗೆ ಮಾತಾಡೋಲ್ಲ ಅಂತೇಳಿ ಪಕ್ಷದಲ್ಲಿ ಬಂದು ಈ ರೀತಿ ಇಂಡಿಸಿಪ್ಲಿನ್ ನಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾರೆ ನೋಡ್ರಿ ಯಾವ್ಯಾವ ತಾಂತ್ರಿಕ ಕಾರಣ ಇರ್ತವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡು ಎಲ್ಲರೂ ಕೂಡ್ಕೊಂಡು ಡಿಸಿಷನ್ ತೊಗೊಂಡಿರ್ತಾರೆ ಒಂದ್ಸಲ ಡಿಸಿಷನ್ ತೊಗೊಂಡ್ಬಿಟ್ರೆ ಅದು ನಿಮಗೆ ಬರಬರಿ ಅನಿಸಿಲ್ಲ ಸರಿ ಇಲ್ಲ ಅನಿಸಿದ್ರೆ ವರಿಷ್ಠ ಜೊತೆ ಮಾತಾಡ್ರಿ ಕುಂತು ಈ ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ ನಮ್ಮ ಪಾರ್ಟಿಯಲ್ಲಿ ಆ ಕಲ್ಚರ್ ಇಲ್ಲ ಅಧಿಕಾರ ಕೊಟ್ಟಿಲ್ಲ ಅಂತ ಈ ಥರ ಇಲ್ಲ ಅಸಮಾಧಾನಗೊಂಡ ನೋಡಿ ಅದಕ್ಕೆ ನಾನು ಹೇಳಿದಲ್ಲ ಇಷ್ಟೇನು ಹೇಳೋದು ಹೇಳಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್